ನಮಸ್ತೆ. ಟೆರೆಸ್ ಗಾರ್ಡನ್ ರೆಸಿಪಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ. ನೋಡಿ, ದಾಸವಾಳ ಇದು ನೋಡೋಕ್ಕೆ ಆರ್ಟಿಫಿಷಿಯಲ್ ಹೂವು ಇದ್ದಂಗೆ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫೋಟೋ ಗಿಟ್ಟಾಗೆ ಹೂವಿನ ಥರನೇ ಇರೋಲ್ಲ, ಯಾವುದಾದ್ರು ಪ್ಲಾಸ್ಟಿಕ್ ಹೂವು ಅನ್ಬೇಕು ಆ ಥರ ಇರುತ್ತೆ. ಇವತ್ತು ಅವು ಒಂದೆರಡು ಮೂರು ಅರಳು ಇದ್ದಾವೆ, ಹಂಗೆ ಇವತ್ತಿಂದು ಹೂವು ನೋಡಿಸ್ತೀನಿ ನೋಡಿ. ಈ ನಡುವೆ ದಾಸವಾಳ ಜಾಸ್ತಿ ಆಗಿರೋದಕ್ಕೆ ನಾನು ಕಣಗಲೆ ಹೂವು ಕೀಳಲ್ವಲ್ಲ, ಅದರಿಂದ ಎಷ್ಟೊಂದು ಕಣಗಲು ಹೂವು ಬಿಟ್ಟಿದ್ದಾವೆ. ಇದು ಸಿಂಗಲ್ ಪೆಟಲು, ಇದು ತುಂಬ ಹೈಟ್ ಬೆಳೆಯಲ್ಲ, ಸಿಂಗಲ್ ಪೆಟಲು ತುಂಬ ಖುಷಿಯಾಗಿ, ಆಮೇಲೆ ರೆಂಬೆಗಳು ತುಂಬ ಚಿಕ್ಕದಾಗಿರುತ್ತೆ, ದಪ್ಪ ದಪ್ಪ ಬೆಳೆಯಲ್ಲ. ಇದು ಇದು ನೋಡಿ ರೆಡ್ಡು, ಇದು ಪಿಂಕು, ಇದು ತುಂಬ ಹೈಟ್ ಬೆಳೆದಿದೆ. ಆಮೇಲೆ ಇದರದ್ದು ಸ್ಟೆಮ್ ಕೂಡ ತುಂಬ ದಪ್ಪ ದಪ್ಪ ಇದೆ. ಇದು ಮದರ್ ಪ್ಲಾಂಟ್ ಅಲ್ಲ, ಮದರ್ ಪ್ಲಾಂಟು ಯಾಕೋ ಡಲ್ಲಾಗಿತ್ತು ಅಂತೇಳಿ ನಾನು ಕಟಿಂಗ್ ಇಟ್ಟು ಗಿಡ ಮಾಡ್ಕೊಂಡ್ಮೇಲೆ ಅದು ಮದರ್ ಪ್ಲಾಂಟ್ ಹೋಯಿತು. ಇದು ಡಬಲ್ ಪೆಟಲು ವೈಟು, ಇದು ಅಷ್ಟೇ ಶಾರ್ಟಾಗೇ ಬೆಳೆಯುತ್ತೆ, ತುಂಬ ಹೈಟ್ ಏನು ಬೆಳೆಯಲ್ಲ. ನಾನು ವರ್ಷ ವರ್ಷ ಪ್ರೂನು ಮಾಡ್ಕೊತಾ ಇರ್ತೀನಲ್ವ, ಅದರಿಂದ ಹೂವು ಆಗೋದ್ಮೇಲೆ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡಿಬಿಡ್ತೀನಿ, ಅದರಿಂದ ಸ್ವಲ್ಪ ಹೈಟು ಬೆಳೆಯೋದು ಕಮ್ಮಿ. ಆದರೆ ಪಿಂಕ್ ಮಾತ್ರ ತುಂಬ ಹೈಟಾಗೇ ಬೆಳೆಯುತ್ತೆ. ಇದು ನಂದಿ ಬಟ್ಲು ಡಬಲ್ ಪೆಟಲು, ಅದು ಈ ವರ್ಷ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸಿಂಗಲ್ ಪೆಟಲ್ ಸ್ವಲ್ಪ ಡಲ್ಲಾಗಿತ್ತು, ಹೂವು ಎಲ್ಲ ಆದಮೇಲೆ ಪ್ರೂನ್ ಮಾಡ್ಕೊಂಡಿದ್ದೀನಿ. ಈ ಥರ ಹೂವು ಆಗೋದ್ಮೇಲೆ ಲೈಟಾಗಿ ಪ್ರೂನ್ ಮಾಡ್ಕೊಂಬಿಟ್ರೆ ಮತ್ತೆ ಅಲ್ಲಿ ಹೊಸ ಚಿಗುರು ಬಂದು ಮೊಗ್ಗು ಸ್ಟಾರ್ಟ್ ಆಗುತ್ತೆ ಯಾವುದೇ ಹೂವಿನ ಗಿಡಗಳಾಗಾದ್ರೂ. ನೋಡಿ, ಇದು ಕಣಗಲ ಗಿಡಕ್ಕೆ ಹುಳ ಏನೋ ಒಂಥರ ಎಲೆ ಹುಳ ಬಂದಿದೆ, ಆ ಥರ ಎಲೆ ಡಿಫ್ರೆನ್ಸ್ ಇದ್ದಾಗ ತೆಗೆದುಬಿಡ್ತೀನಿ ನಾನು, ಕೈಯಿಂದಾನೇ ತೆಗೆದು ರಿಮೂವ್ ಮಾಡಿಬಿಡ್ತೀನಿ ಅದು. ಇದು ಮಾಮೂಲಿ ನಾರ್ಮಲ್ಲು, ತುಂಬ ಫಸ್ಟ್ ಇದ್ದಿದ್ದು ಇದೆ. ಇದು ಹೂವು ಎಲ್ಲ ಆಗೋಗಿದೆ, ಸ್ವಲ್ಪ ಪ್ರೂನ್ ಮಾಡಬೇಕು. ಅಲ್ಲೊಂದಿಲ್ಲೊಂದು ಹೂವು ಇದೆ, ಹೂವು ಆಗಿರೋ ಹೂವನ್ನ ಅವೆಲ್ಲ ಮುಗಿದ್ಮೇಲೆ ನಾನು ಪ್ರೂನ್ ಮಾಡಿಬಿಡ್ತೀನಿ. ಇದು ಸಿಂಗಲ್ ಪೆಟಲು ಸ್ವಲ್ಪ ಡಾರ್ಕ್ ಬಿಡುತ್ತೆ, ಇದು ಇನ್ನೂ ಗ್ರೋ ಬ್ಯಾಗಲ್ಲೇ ಇದೆ, ರಿಪಟ್ ಮಾಡ್ಕೊಂಡಿಲ್ಲ. ಅಂದರೆ ತುಂಬ ಹೈಟ್ ಬೆಳೆದಿದೆ ಅದು ಕೂಡ ಸಿಂಗಲ್ ಪೆಟಲ್ ಆದ್ರೂ. ಇದು ಸಾಮಂತಿಗೆ ಗಿಡಗಳು ಹೂವಿನ ಬಾರಕ್ಕೆ ಬಗ್ಗಿಬಿಟ್ಟಿದ್ದಾವೆ, ಏನಾದ್ರು ಮಾಡಿ ಕೋಲ್ ಹಾಕಿ ಕಟ್ಟಬೇಕು ಅವ್ರನ್ನ, ಇಲ್ಲಾಂದರೆ ಹೂವು ಜಾಸ್ತಿ ಇರೋದ್ರಿಂದ. ಸಾವಂತಿಗೆ ಹೂವು ಮೊದಲೇ ಭಾರ ಅಲ್ವಾ, ಇದ್ದಿದ್ರಾಗೆ ಇನ್ನೂ ಜಾಸ್ತಿ ಭಾರ ಆಗ್ಬಿಟ್ಟು ಅದು ಜಾಸ್ತಿ ಬಂಚಲ್ಲಿ ಬಂದಿರೋದ್ರಿಂದ ಇನ್ನೂ ಭಾರ ಆಗಿ ಬಗ್ಗುತ್ತೆ. ಅದು ಮಳೆ ಬಂದಾಗ ಇನ್ನೂ ನೀರೆಲ್ಲ ಅದರಲ್ಲಿ ನಿಂತ್ಕೊಂಡು ಬಗ್ಗುತ್ತೆ. ಆ ಥರ ಮಳೆ ಬಂದಾಗ ಹೂವಿನ ಮೇಲೆ ಇರೋ ನೀರೆಲ್ಲ ನಾವು ಕೈಯಲ್ಲಿ ಸ್ವಲ್ಪ ಕುಲುಕ್ಬಿಟ್ಟು ತೆಗೆದುಬಿಡಬೇಕು, ಇಲ್ಲಾಂದರೆ ಹೂವು ಕೊಳೆಯೋ ಚಾನ್ಸ್ ಇರುತ್ತೆ. ನೀರು ಬಿದ್ದರೆ ಏನಾಗಲ್ಲ, ನೀರು ಅದರೊಳಗೆ ನಿಂತ್ಕೋಬಾರ್ದು. ನಾನು ಬೆಳಗ್ಗೆ ಹೊತ್ತು ಮಳೆ ಬಂದಾಗ ನೋಡಿ ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ಕುಲುಕ್ಬಿಡ್ತೀನಿ. ಮೇಗಳ ನೀರು ಗಿಡದಲ್ಲೇ ಇರುತ್ತಲ್ವ, ಅದರಿಂದ ಆ ಗಿಡಗಳು ಸಾಮಂತಿಗೆನ ಬಿಡ್ತೀನಿ. ದಾಸವಾಳ ಗಿಡದಲ್ಲಿ ಇರಲ್ಲ, ಅದನ್ನು ಡೈಲಿ ಕಿತ್ಕೊಂಡ್ಬಿಡ್ತೀನಿ. ಕಣಗಲೆ ಆಮೇಲೆ ಸಾಮಂತಿಗೆ ಇವೆಲ್ಲ ಸ್ವಲ್ಪ ದಿನ ಇರುತ್ತೆ, ಅದರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಪಾಲಿನೇಷನು ಈಸಿ ಆಗುತ್ತೆ ಅಂತ ಹಂಗೆ ಬಿಟ್ಟಿರ್ತೀನಿ. ನೋಡಿ, ಇವೆಲ್ಲ ಎಷ್ಟೊಂದು ಇದ್ದಾವೆ, ಇವೆಲ್ಲ ಕಟ್ಟಬೇಕು. ಕಟ್ಬಿಟ್ಟು ಇದು ಹೇಳಿದ್ದೀನಲ್ಲ, ಒಂದು ಲೈನು ತೆಗಿಬೇಕು ಆ ಕಡೆ ಲೈನು, ತೆಗೆದ್ರೆ ಎರಡು ಲೈನ್ ಚೆನ್ನಾಗಿರುತ್ತೆ. ಇದು ನಾನು ಲಾಲ್ಬಾಗಿಂದ ತಂದಿರೋದು, ಇವಾಗ ಒಂದೊಂದಾಗಿ ಮೊಗ್ಗು ಅರಳುತ್ತಾ ಇದ್ದಾವೆ. ಇದ್ರ ಕಟಿಂಗ್ ಹೂವು ಆಗೋದ್ಮೇಲೆ ಆ ಕಟಿಂಗ್ ತೆಗೆದು ಇಟ್ಟು ನೋಡ್ತೀನಿ, ಅಕಸ್ಮಾತ್ ಬಂದರೂ ಬರ್ಬೋದು. ಆಮೇಲೆ ಸೌಗಂಧಿಕ ಪುಷ್ಪ ಡೈಲಿ ಒಂದೊಂದಾಗಿ ಜಾಸ್ತಿ ಆಗ್ತಾ ಇದ್ದಾವೆ, ತುಂಬ ಘಮ ಇರುತ್ತೆ ಅದು ನೋಡೋಕ್ಕೆ. ಆಮೇಲೆ ಮಳೆ ಬಂದಿರೋದ್ರಿಂದ ಇವೆಲ್ಲ ಎಷ್ಟು ಸಾಮಾನ್ಯ, ಮಳೆ ಇಲ್ಲ ಅಂದರೆ ಬ್ರಹ್ಮಕಮಲ ಇವೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಹಿಡಿದಿರುತ್ತೆ. ಮಳೆ ಬರ್ತಾ ಇರೋದಕ್ಕೆ, ಮಳೆ ತುಂಬ ಬರ್ತಾ ಇಲ್ಲ, ಜಿನಿ 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 ಮಳೆ, ಅದರಿಂದ ಪಾಟ್ಗಳಲ್ಲಿ ನೀರೂ ತ್ಯಾವಾಂಶ ಜಾಸ್ತಿ ಇರುತ್ತೆ. ಗಿಡಗಳು ತುಂಬ ಕ್ಲೀನಾಗಿ ಕಾಣಿಸ್ತಾ ಇರ್ತವೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಬೆಳಿಗ್ಗೆ ಹೊತ್ತು ಬಂದರೆ, ಸಾಯಂಕಾಲ 5-6 ಗಂಟೆಗೆ ಹೋದ್ರಂತೂ ಮಳೆ ಇಲ್ಲ ಅಂದಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮನೆಗೆ ಬರೋಕ್ಕೆ ಮನಸ್ಸೇ ಬರೋಲ್ಲ, ಆ ಥರ ಇರುತ್ತೆ ನೋಡೋಕ್ಕೆ. ಹೂವನ್ನು ಹೊರಳಿರುತ್ತೆ, ಆಮೇಲೆ ಹೂವಿನ ವಾಸನೆಗಳು ಘಮ ಘಮ, ಮಲ್ಲಿಗೆ ಹೂವು ಆಮೇಲೆ ಜಾಜಿ ಹೂವು ಎಲ್ಲ ಹರಳಿರುತ್ತೆ. ಆವಾಗ ಇನ್ನೂ ಸ್ಮೆಲ್ ಚೆನ್ನಾಗಿರುತ್ತೆ ಸುತ್ತ ಓಡಾಡಿದ್ರೆ. ಇದು ಕಾಕಡ ಹೂವು, ಕಾಕಡ ಹೂವನ್ನು ಅರಳಿದ್ದಾವೆ, ಇವತ್ತು ನೋಡಿಸ್ತೀನಿ ನಿಮಗೆ. ನೋಡೋಕ್ಕೆ ಇಷ್ಟೇ ಗಿಡದಲ್ಲಿ ಕಂಡ್ರೂ ಕಿತ್ತಾದಮೇಲೆ ಎಷ್ಟು ಹೂವು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೊನೆಗೆ ಹಾಕ್ತೀನಿ, ನೋಡಿ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಲೈನ್ಗೂ ನಾನು ಕಾಕಡ ಇಟ್ಟಿದ್ದೀನಿ, ಒಂದು ಕಾಕಡ ಮಾತ್ರ ಆ ಸೈಡ್ ಇಟ್ಟಿದ್ದೀನಿ, ಬೇರೆಯವ್ರು ತಂದುಕೊಟ್ಟಿದ್ದು ಸೆಟ್ ಆಗಲಿ ಅಂತ. ಇನ್ನೆಲ್ಲ ಮಲ್ಲಿಗೆ ಕಾಕಡ ಜಾಜಿ ಎಲ್ಲ ಇದೇ ಲೈನಲ್ಲೇ ಇಟ್ಟಿದ್ದೀನಿ. ವೈಟ್ ಜಾಜಿನೂ ತುಂಬ ಚೆನ್ನಾಗ್ಬಿಟ್ಟಿದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೊಗ್ಗಂತೂ ತುಂಬ ಇದ್ದಾವೆ. ಇದು ಸಣ್ಣ ಮಲ್ಲಿಗೆ, ಸಣ್ಣ ಮಲ್ಲಿಗೆವನ್ನು ಇದು ಮಾಮೂಲು ವಿರಜಾಜಿ ಅಂತೀವಲ್ಲ ಅದು, ಇದನ್ನು
ಇದನ್ನು ಸ್ವಲ್ಪ ಪ್ರೂನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇನ್ನೂ ಹೂವು ಇರೋದು ಬಂಚು ಒಂದೊಂದು ಆಗೋದ್ಮೇಲೆ ಅವನ್ನ ಪ್ರೂನ್ ಮಾಡ್ತೀನಿ. ಪ್ರೂನ್ ಮಾಡಿದ್ರೆ ಮತ್ತೆ ಚಿಗುರು ಬಂದು ಹೂವು ಬರುತ್ತೆ ಅಂತ ನೋಡ್ತಾರೆ, ಹೇಳ್ತಾರೆ, ನೋಡೋಣ. ಇದನ್ನು ನಾನು ಸ್ವಲ್ಪ ಹೈಟ್ ಬೆಳೆಯೋಕ್ಕೆ ಬಿಡ್ತೀನಿ, ಯಾಕೆಂದರೆ ಇದು ಚಿಕ್ಕ ಗಿಡ ಆದರೆ ಸ್ವಲ್ಪ ಹೂವು ಕಮ್ಮಿನೇ ಆಗುತ್ತೆ ನಮಗೆ. ಸ್ವಲ್ಪ ಜಾಸ್ತಿ ಬೆಳೆಯೋಕ್ಕೆ ಬಿಟ್ಟರೆ ನೆಕ್ಸ್ಟ್ ವರ್ಷಕ್ಕೆ ಹೂವು ಜಾಸ್ತಿ ಆಗ್ಬೋದು ಅನ್ನೋದಕ್ಕೆ ನಾನು ಜಾಸ್ತಿ ಮೇಲ್ಗಡೆ ಪ್ರೂನ್ ಮಾಡಿಲ್ಲ. ಹೂವು ಆಗಿರೋದು ಮಾತ್ರ ಕಟ್ ಮಾಡಿ ತೆಗೆದಿದ್ದೀನಿ. ಇದು ಮಂಗಳೂರು ಮಲ್ಲಿಗೆ ಹೂವು ಬಿಡ್ತಾ ಇದೆ. ಇದು ಇನ್ನೂ ಈ ವರ್ಷನೇ ತಂದುಕೊಟ್ಟಿರೋದಲ್ವ ಅವರು, ನೋಡ್ಬೇಕು. ಚಿಕ್ಕ ಗಿಡ, ಪುಟ್ಟ ಗಿಡ, ನಾನು ವಾಟ್ರ್ ಬಾಟ್ಲಲ್ಲೇ ಹಾಕಿದ್ದೀನಿ. ಇವಾಗ ಜಾಜಿ ಹೂವು ನೋಡಿ, ಇದಂತೂ ತುಂಬ ದೊಡ್ಡದಾಗಿರುತ್ತೆ, ತುಂಬ ಹೆಲ್ದಿಯಾಗಿ ಬೆಳೀತು ಇದು. ಆಮೇಲೆ ತುಂಬ ಫಾಸ್ಟಾಗೂ ಬೆಳೀತು ಈ ಗಿಡ. ಈ ಗಿಡ ಬೆಳೆದಷ್ಟು ಫಾಸ್ಟಾಗಿ ನನಗೆ ನರ್ಸರಿಯಿಂದ ತಂದಿರೋ ಗಿಡಗಳು ಯಾವೂ ಬೆಳೀಲಿಲ್ಲ, ಅಷ್ಟು ಚೆನ್ನಾಗಿ ಬೆಳೀತು. ಒಂದು 15 ದಿನ ಮಾತ್ರ ಸ್ವಲ್ಪ ಹಂಗೆ ಇತ್ತು, ರೀಪಾಟ್ ಮಾಡಿದ್ಮೇಲೆ, ರೀಪಾಟ್ ಆಗಿ ಸೆಟ್ ಆದಮೇಲೆ ತುಂಬ ಫಾಸ್ಟಾಗಿ ಗ್ರೋತ್ ಆಯಿತು ಬಂಚಸ್ಸು. ಆಮೇಲೆ ನಾನು ಕೆಳಗಡೆ ಬಂದಿರೋವಲ್ಲ, ಸಿಂಗಲ್ ಇರೋವಲ್ಲ, ಕುಡಿ ಕುಡಿ ಚೂಡ್ತಾ ಇದ್ನಲ್ವ, ಬ್ರಾಂಚಸ್ ಜಾಸ್ತಿ ಆಯಿತು. ಅದರಿಂದ ಆ ಥರ ಮಾಡ್ಕೋಬೇಕು ಯಾವುದೇ ಹೂವಿನ ಗಿಡಲ್ಲಿ. ಇನ್ನೂ ಮೊಗ್ಗು ಬರೋಕ್ಕಿಂತ ಮುಂಚೆನೆ ನಾವು ಮುಂದ್ಗಡೆ ಎರಡೆಲೆ ಮೂರೆಲೆ ಎಳೆ ಎಲೆ ಇರುತ್ತಲ್ಲ, ಅದನ್ನು ಕೈಯಿಂದನೇ ತೆಗೆದುಬಿಟ್ರೆ ಅಲ್ಲಿಂದ ಎರಡು ಕವಲು ಹೊಡೆದು ಎರಡು ಆಗುತ್ತೆ. ಆ ಥರ ಆವಾಗ ಜಾಸ್ತಿ ಬ್ರಾಂಚಸ್ ಬಂದಾಗ, ಬ್ರಾಂಚಸ್ ಜಾಸ್ತಿ ಆದಷ್ಟು ಹೂವನು ಅಷ್ಟೇ ಜಾಸ್ತಿ ಆಗುತ್ತೆ. ಇದು ನಾರ್ಮಲ್ ಮೊದಲಿಂದ ಇರೋದು, ಇದು ತುಂಬ ಓಲ್ಡ್ ಗಿಡ ಇದು. ಇದನ್ನು ನಾನು ಪ್ರೂನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸುಮಾರು, ಇದನ್ನು ತುಂಬ ವರ್ಷದ ಗಿಡ. 10 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಅದು ನನ್ನ ಮಗಳಿದ್ಲು, ಸುಮಾರು 15-16 ವರ್ಷ ಆಗಿರ್ಬೋದು ಈ ಗಿಡ. ಇದರಿಂದ ಇನ್ನೊಂದು ಕಟಿಂಗ್ ಇಟ್ಟು ಬೆಳೆಸಿದ್ದೀನಿ. ಅದ್ರ ಹೂವು ಇಷ್ಟು ದಪ್ಪ ದೊಡ್ಡದಾಗಿರಲ್ಲ, ಚಿಕ್ಕದಾಗಿರುತ್ತೆ. ಇದು ಕೆಂಪಗಾಗಿರುತ್ತೆ, ಮೊಗ್ಗು ಕೆಂಪಗಿರುತ್ತೆ, ಅರಳದಾಗ ವೈಟೇ ಕಾಣುತ್ತೆ. ಜಾಜಿ ಇದೊಂದೇ ಇದ್ದಿದ್ದು ನನ್ನ ಹತ್ರ, ಅದಾದಮೇಲೆ ಅದು ತಂದೆ. ಜಾಜಿಲಿ ಎರಡು ವಿಧ, ಒಂದು ವೈಟ್ ಮೊಗ್ಗೆ ಇರುತ್ತೆ, ಒಂದು ಪಿಂಕ್ ಮೊಗ್ಗು ವೈಟ್ ಅರಳದಾಗಿರುತ್ತೆ. ನೋಡೋಕ್ಕಂತೂ ಚೆನ್ನಾಗಿರುತ್ತೆ, ಸ್ಮೆಲ್ಲೂ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ನಾನು ವರ್ಷ ವರ್ಷ ಪ್ರೂನ್ ಮಾಡ್ಕೊಂಡು ಬೆಳೆಸಿದ್ದೀನಿ. ಸುಮಾರು ಒಂದು ನಾನು ಬೆಳೆಸ್ದಾಗಿಂದ ಒಂದು 4-5 ಸರಿ ರಿಪಾರ್ಟ್ ಮಾಡ್ಕೊಂಡಿರ್ಬೋದು ಅಷ್ಟೇ ಅದು. 10-15 ವರ್ಷದಿಂದ ಮೊದಲೆಲ್ಲ ಗೊತ್ತಿರಲಿಲ್ಲ ರಿಪಾರ್ಟ್ ಮಾಡೋದು. ಈ ಗಾರ್ಡನ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸುಮಾರು 2 ಸರಿ ಮಾಡ್ಕೊಂಡಿದ್ದೀನಿ ನಾನು ರಿಪಾರ್ಟು. ಅದಕ್ಕಿಂತ ಮುಂಚೆ 2 ಸರಿ ಅದ್ರ ಇಟ್ಟಿರೋದು ಬಕೆಟ್ಗಳು ಒಡೆದೋದ್ಮೇಲೆ ರಿಪಾರ್ಟ್ ಮಾಡಿರೋದು ಅಷ್ಟೇ. ಯಾವಾಗ್ಲೂ ಇಷ್ಟೇ ಹೂವು ಬಿಡ್ತಾ ಇತ್ತು, ಇವಾಗಲೂ ಇಷ್ಟೇ ಹೂವು ಬಿಡುತ್ತೆ. ಇದನ್ನು ನಾನು ಅಷ್ಟೇ ಹೂವಿನ ಟೈಮ್ ಬರೋಕ್ಕಿಂತ ಮುಂಚೆನೇ ಅದಾಗಲೇ ಗೊತ್ತಾಗುತ್ತಲ್ಲ, ಮಲ್ಲಿಗೆ ಆದಮೇಲೆ ಇದು ಬರೋದು. ದುಂಡು ಮಲ್ಲಿಗೆ ಕಾಲ ಮುಗಿದ್ಮೇಲೆ ಜಾಜಿ ಹೂವು ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಾನು ಮಲ್ಲಿಗೆ ಮುಗಿದ ತಕ್ಷಣ ಇದು ಕುಡಿ ಬರ್ತಾ ಇದ್ದಾಗಲೇ ಪ್ರೂನ್ ಮಾಡ್ಕೊಂಬಿಡ್ತೀನಿ. ಆವಾಗ ಬ್ರಾಂಚಸ್ ಜಾಸ್ತಿಯಾಗಿ ಬುಚ್ಚಿಯಾಗಿ ಬರುತ್ತೆ. ಇದೇನಾದ್ರು ಇಲ್ಲಿ ಸೈಡಲ್ಲಿ ಇರೋದಕ್ಕೆ ಓಡಾಡೋಕ್ಕೆ ಕಷ್ಟ ಆಗೋಲ್ಲ. ಇನ್ನು ನಾನು ಅಲ್ಲ ಆ ಕಡೆ ಸಾಲುಗಳಿಟ್ಟಿದ್ದೀನಿ ಅಲ್ಲ, ಅಲ್ಲಿಟ್ಟರೆ ಈಗಿನ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಅಗಲ ಇದೆ ಆ ಗಿಡ. ಇಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ, ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಅಷ್ಟು ದೊಡ್ಡದಾಗ ಬೆಳೆದಿದೆ ಅಂತ. ಆಮೇಲೆ ದ್ರಾಕ್ಷಿ ಹಣ್ಣು ಸ್ವಲ್ಪ ಕಲರ್ ಬರ್ತಾ ಇದೆ, ನೋಡಿಸ್ತೀನಿ ನೋಡಿ, ಕೆಂಪಗೆ ಕಪ್ಪಗೆ ಆಗ್ತಾ ಇದೆ. ಇದೆಲ್ಲ ಒಂದು ಬಂಚಿದೆ, ಇದಾದಮೇಲೆ ಇದನ್ನು ಪ್ರೂನ್ ಮಾಡ್ಕೋಬೇಕು. ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿಂದ ಇದು ರೀಪಾಟು ಮಾಡ್ಕೋಬೇಕು, ಪ್ರೂನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅದೇ ಯಾವ ಥರ ಆಗುತ್ತೋ ಹಂಗೆ ಮಾಡ್ತೀನಿ. ಒಂದೇ ಗೊಂಚಲು ಇರೋದು, ಸ್ವೀಟೇ ಇತ್ತು ಹೋಸರಿ, 4 ಹಣ್ಣು ಬಿಟ್ಟಿತ್ತಲ್ವ, ಸ್ವೀಟ್ ಇತ್ತು. ಇದು ವಾಟರ್ ಆಪಲ್ಲು, ವಾಟರ್ ಆಪಲ್ ಅಲ್ಲ ಸಾರಿ, ಇದೇನು ಆಪಲ್ ಬೇರು. ಅದು ಕಾಯಿ ಚಿಕ್ಕ ಸೈಜು ಆಗಲೇ ಕಲರ್ ತಿರುಗ್ತಾ ಇದೆ, ಅದಕ್ಕೇನೋ ಸ್ವಲ್ಪ ಇದು ಫುಡ್ ಕಮ್ಮಿ ಆಗಿದೆ ಅನಿಸುತ್ತೆ. ಮಳೆ ಬರೋದ್ರಿಂದ ಅದಕ್ಕೇನು ಕೊಟ್ಟಿಲ್ಲ ಅಲ್ವಾ, ಹೂವನು ಜಾಸ್ತಿ ಇರೋವಲ್ಲ, ಸುಮಾರಾಗಿ ಉದ್ರಿ ಒಂದು 6 ಕಾಯಿಯೇನೋ ನಿಂತಿದೆ. ಅವು ಕೂಡ ಚಿಕ್ಕದ್ರಲ್ಲೇ ಕಲರ್ ಚೇಂಜ್ ಆಗ್ತಾ ಇದ್ದಾವೆ, ಸುಮಾರು ದೊಡ್ಡದಾಗುತ್ತೆ ಅದು. ಅಂಥದ್ದು ಆ ಥರ ಆಗಿದೆ, ಯಾಕೆಂದರೆ ಅದಕ್ಕೆ ಫುಡ್ಡು ಫೀಡಿಂಗ್ ಮಾಡ್ಕೋಬೇಕು. ಯಾವಾಗ ಹೂವು ಬಂದು ಸ್ವಲ್ಪ ಕಾಯಿ ಕಚ್ಚಕ್ಕೆ ಸ್ಟಾರ್ಟ್ ಆಗತ್ತಲೇ, ನಾವು ಹಣ್ಣಿನ ಗಿಡಗಳಿಗೆ ಫೀಡಿಂಗ್ ಜಾಸ್ತಿ ಮಾಡಿದರೆ ಕಾಯಿ ಸೈಜು ಜಾಸ್ತಿ ಆಗುತ್ತೆ. ಇವತ್ತು ಇದು ಒಂದು ನಿಂಬೆಹಣ್ಣು ಹಣ್ಣಾಗಿದೆ, ಗಿಡದಲ್ಲೇ ಹಣ್ಣಾಗಿದೆ, ಅದರಿಂದ ಅದನ್ನು ಹಂಗೆ ತಗೊಂಡೆ. ಕಲರದ್ದು ತುಂಬ ಚೆನ್ನಾಗಿ ಬಂದಿದೆ, ಇನ್ನು ಒಂದು ದಿನ ಬಿಟ್ಟಿದ್ರೆ ಉದುರೋಗಿರೋದು ಅದು. ನಾನು ನೋಡಿಬಿಟ್ಟು ಹಂಗೆ ತೆಗೆದಿದ್ದೀನಿ. ಇವೆಲ್ಲ ನೋಡಿ ಇನ್ನು ಇದ್ದಾವೆ, ಆದರೆ ಜಾಸ್ತಿ ಇಲ್ಲ. ಇನ್ನು ಸ್ವಲ್ಪ ದಿನ ಹೋದರೆ ಇದು ಗಿಡಕ್ಕೆ ಏನಾದ್ರು ಮಾಡಬೇಕು, ಮಾಡಿದ್ರೆ ಅವು ಜಾಸ್ತಿ ಆಗ್ಬೋದು. ಹೂವು ಏನೋ ಜಾಸ್ತಿ ಬಿಟ್ಟಿದ್ವು, ಆದರೆ ಉದುರ್ಬೋದು. ಹೋದ ವರ್ಷ ತುಂಬ ಹೂವು ಬಿಟ್ಟಿದ್ವು, ಕಾಯಿನೂ ಬಿಟ್ಟಿದ್ವು, ಅದರಲ್ಲಿ ಉಪ್ಪಿನಕಾಯಿನೂ ಹಾಕಿದೆ. ಈ ಸರಿ ಮತ್ತೆ ನೋಡಬೇಕು ಯಾವಾಗ ಇದಾಗುತ್ತೆ ಅಂತ. ಆಮೇಲೆ ಇವತ್ತು ಒಂದು ಅಂಜೂರ ಹಣ್ಣು ಹಣ್ಣಾಗಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ವೆಸ್ಟ್ ಮಾಡಿಬಿಟ್ಟು ಹೂವು ಇದೆ. ಇದು ಸ್ವಲ್ಪ ಮಧ್ಯದಲ್ಲಿ ಕೆಂಪು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಈ ಥರ ಹಣ್ಣಾದ ತಕ್ಷಣ ಅಲ್ಲಿ ಒಳಗಡೆ ಬಾಯಿ ಬಿಟ್ಕೊಂಬಿಡುತ್ತೆ,
ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತದು. ಮೂರು ಮೂಲೆ ಒಳ್ಳೆ ಸ್ಟಾರ್ ಥರ ಇದೆ. ಇದನ್ನು ಸ್ಮಾರ್ಟ್ ಸೈಜ್ ಇದೆ. ಮೊದಲೇ ಎರಡು ಕಿತ್ಕೊಂಡು ನೋಡಿಸಿದ್ದೀನಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು. ಯಾಕೆಂದರೆ ಒಂದೇ ಗಿಡದಲ್ಲಿ ಅಷ್ಟು ಹಣ್ಣಾದಾಗ ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ. ನೋಡಿ, ಇಷ್ಟು ಹೂವು ಕಿತ್ತಿದ್ದೀನಿ ನಾನು. ಮಲ್ಲಿಗೆ ಹೂವು, ಕಾಕಡ ಹೂವು, ದೌನ ಕಿತ್ತಿದ್ದೀನಿ ಒಳಗಡೆ ಕಟ್ಟಕ್ಕೆ. ಆಮೇಲೆ ದಾಸವಾಳ ಇಷ್ಟು, ಪೂಜೆಗೆ ಅವತ್ತು ಎಷ್ಟೊಂದು. ಆಮೇಲೆ ಕಣಗಳು ಹೂವು ಎಲ್ಲ ಉದುರೋಗ್ತಾ ಐತೆ ಅಂತ ಎಲ್ಲ ಕಿತ್ತಿದೆ. ಕಿತ್ತುಬಿಟ್ಟು ಹಾರ ಮಾಡ್ಕೊಂಡು ಹಾಕಿದ್ರೆ ಆಯಿತು ದೇವ್ರ ಪಟಕ್ಕೆ ಅಂತ. ಇಷ್ಟು ಹೂವು ಸಿಕ್ಕಿದೆ. ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇವಾಗ ಕಟ್ಟಿದ್ದೀನಿ ಕಣಗಳಿಗೆ ಹೂವನ್ನು. ಎಷ್ಟು ಒಂದು ಫೋಟೋಕ್ಕೆ ಆಗೋಷ್ಟು ಆಯಿತು. ಇವು ಒಂದೊಂದು ಗಣಪತಿಗೊಂದು, ಆಮೇಲೆ ಸಾಯಿಬಾಬಾ ಒಂದು ಇದೆ ಎಲ್ಲ ಚಿಕ್ಕಗೆ, ಅವಕ್ಕೆ ಹಾಕೋಕ್ಕೆ ಸರಿ ಹೋಗುತ್ತೆ. ಈ ಥರ ಕಟ್ ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ. ಇನ್ನು ಜಾಸ್ತಿ ಹೂವು ಸಿಕ್ಕಾಗ ಕಟ್ತೀನಿ, ಇಲ್ಲ ಅಂದ ಸ್ವಲ್ಪ ಸಿಕ್ಕಾಗ ದೇವ್ರ ಮುಂದೆ ಹಂಗೆ ಹಾಕ್ಬಿಡ್ತೀನಿ. ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇವತ್ತಿನ ಗಾರ್ಡನ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನಮಸ್ತೆ. ಇನ್ನೊಂದು ವಿಡಿಯೋ ಸಿಗ್ತದೆ.